ಒಮ್ಮೊಮ್ಮೆ ಇದ್ದೀರ ಈ ತರ ಮಾಡ್ಬಿಟ್ಟಲ್ಲ ನೀನು ನಿಜವಾಗ್ಬಿಟ್ಟಯ್ಯಪ್ಪ ನಿನ್ ಮನುಷ್ಯನ. ಹಲೋ, ಯೋಗೀಶ್ ಅವರ? ಹೌದು. ಅಪ್ಪ ದೇವ್ರ, ಅದು ಎಷ್ಟು ಜನ್ಮ ಎತ್ತರು ನಿಂಗೆ ಇದನ್ನೇ ಕೊಡ್ಲಿ ಕಣೋ. ಆ ಒಮ್ಮೊಮ್ಮೆ ಇದ್ದೀರ ಈ ತರ ಮಾಡ್ಬಿಟ್ಟಲ್ಲ ನೀನು. ಯಾವ ಮುನ್ನಮ್ಮ? ಅದೇ ಅಪ್ಪ, ನೆನ್ನೆ ಅದೆಲ್ಲ ಕಟ್ ಮಾಡಿದ್ರಲ್ಲ ಕತ್ರಿ ತಗೊಂಡವ ಅಮ್ಮನ್ಲವ. ಇವತ್ತ ಸ್ವಾಮಿ ಮುಂದ್ ನಿಲ್ಸಿದೀಯಾ ನಿಜ? ನಿನ್ಗೇನ್ ಹೆಂಗ್ ಕೊಂಡಾಡ್ಬೇಕೋ, ಇಲ್ಲ ಹೆಂಗ್ ಒಗ್ಲ್ಬೇಕೋ, ಇಲ್ಲ ಹೆಂಗ್ ಆಶೀರ್ವಾದ ಮಾಡ್ಬೇಕೋ ಅಂತೂ ಗೊತ್ತಿಲ್ಲ ಕಣ ಯೋಗೀಶ್. ನಿಜವಾಗ್ಲಯ್ಯಪ್ಪ ನಿನ್ ಮನುಷ್ಯನೋ ದೇವ್ರೋ ನಮ್ಗ ಅದು ಗೊತ್ತಾಗ್ತಿಲ್ಲ. ನಮ್ಮ ನಾನು ನಿಮ್ಮಂಗೆ ಮನುಷ್ಯ. ಯಪ್ಪ ಶಿವ, ಅಮ್ಮನ್ ನೋಡಿದ್ರೆ ಮುಟ್ಟಕ್ಕೆ ಮುಟ್ತಿದೀಯಲ್ಲ ನೀನು ಅನ್ನೋಷ್ಟು ನಮಗ್ ಭಯ ಆಗ್ತಿತ್ತು. ಇವತ್ತ ಆ ಅಮ್ಮನ್ ಒಳ್ಳೆ ಅಫಿಷಿಯಲ್ ಅಳ್ಳೋ ಮಾಡ್ ನಿಲ್ಸಿದೀಯಲ್ಲ ನೀನು. ನಿಮ್ಮಪ್ಪ ಇರವೇಡ್ ಮಕ್ಳನ್ ದೇವ್ರ ನಿನ್ನ ಸಾರುದ್ಧಾರವಾಗಿ ಬದುಕಿಸ್ಲಿ ಕಣ ಯೋಗೀಶ್. ನಿಂಗ ಆರೋಗ್ಯ ಆಯಸ್ಸು ಎಲ್ಲಾ ಕೊಡ್ಲಪ್ಪ, ಶುಕ್ರವಾರ ಹೇಳ್ತಿದೀನಿ. ಆರೋಗ್ಯ ಆಯಸ್ಸು ತುಂಬಾ 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 ಕೊಟ್ಬಿಡ್ಲ ಭಗವಂತ ನಿನಗೆ. ನಿಜವಾಗ್ಲು ಇವಾಗ ನೋಡಿದೆ ಫೇಸ್ಬುಕ್ ಅಲ್ಲಿ ನೋಡಿದ ರೀತಿಗೂ ಈಗ ಮಾಡಿರೋ ರೀತಿಗೂ ಯಪ್ಪ ಯಪ್ಪ ಎಲ್ಲೆಲ್ಲಿ ತಾಯಿ ಮಕ್ಳನ್ ಸೇರಿಸ್ತೀಯ ಅದ್ ಎಂತೆಂತಾರ. ಅದು ಒಂದ್ ನಾಯಿನೂ ಬಿಡಲ್ವಲ್ಲ ಪುಣ್ಯಾತ್ಮ, ಒಂದ್ ಬೆಕ್ಕುನು ಬಿಡಲ್ಲ, ಒಂದ್ ನಾಯಿನೂ ಬಿಡಲ್ಲ, ತಂತ್ ಕೊಟ್ಟಿರ್ತದ ಅದನ್ನು ಸಾಕ್ತೀಯ ನಾರಾಯಣ. ಯಪ್ಪ ಹೆಂಗ್ ಹೇಳ್ಬೇಕು ನಿಂಗೆ. ಆ ಶನೇಶ್ವರ ನಿನ್ಗೆ ಆರೋಗ್ಯ ಆಯ್ಸು, ನಿನ್ ಮಕ್ಳಿಗೆ ನೆನ್ತಿ, ನಿನ್ ಅಪ್ಪ ಅಮ್ಮ ಎಲ್ಲಾರ್ಗೂ ಕೊಟ್ಬಿಡ್ಲಪ್ಪ ನಮಗೂ ಸೇರಿ. ಯಾವ ಊರಿಂದ ಮಾತಾಡ್ತಿದ್ರಮ್ಮ? ಹೌದೇ ಹೇಳದ್ನಲ್ಲಪ್ಪ, ಎಂಟನೇ ಮೈಲಿ ಹೋಟ್ಲ್. ಬನ್ನಿಮ್ಮ ಬನ್ನಿಮ್ಮ ಆಶ್ರಮಕ್ ಬನ್ನಿಮ್ಮ. ಅಮ್ಮ ನೀನ್ ಅವತ್ತ ಸೊಂದಿಲೆಲ್ಲ ಹೋದಿಲ್ಲಪ್ಪ, ಹೋಗ್ಬೇಡ ಕಣಪ್ಪ ಹಂಗೆ ಅಂತ ನಾನು ಹೇಳದ್ನಲ್ಲ ನಿಂಗೆ. ಅದೆಲ್ಲೋ ಅಪ್ಪನ್ ಕರ್ಕ ಬರಕ್ ಹೋದಲ್ಲ. ಅವತ್ತು ನಾನು ಫೋನ್ ಮಾಡಿ ಹೇಳಿದ್ದೆ ಹೋಗ್ಬೇಡ ಕಣಪ್ಪ ನೀನ್ ಹಂಗೆ ಹತ್ತು ಜನಕ್ ಬೇಕಾದ್ರು ಅಂತ. ಇವತ್ತು ನಾನು ಅಮ್ಮನ್ ನೋಡ್ತಿದಂಗೆ ನಿಜ ಮೈ ಕೂದ್ಲೆಲ್ಲ ಜುಮ್ ಅನ್ಬಿಡ್ತು ಹೋಗಕ್. ಒಳ್ಳೇದಾಗ್ಲಿಮ್ಮ ನಮಸ್ಕಾರ. ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ. ನಿಂಗೂ ಕೂಡ ಕಣಪ್ಪ, ನಿನ್ಗೆ ನೆಂಟ್ರ ಮಕ್ಳಿಗೆ ಎಲ್ಲಾರ್ಗು ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಶಿವ. ನಮಸ್ತೆ.